हेलो एवरीवन, क्विज कन्नड चैनल के स्वागत। ನಾವು ಕೇಳುವ ಕೆಲ ಸುಲಭ ಪ್ರಶ್ನೆಗಳಿಗೆ ನೀವು ಎಷ್ಟು ಉತ್ತರ ನೀಡಿದ್ದೀರಿ ಎಂಬುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆಯೇ ನೀವು ನಮ್ಮ ಚಾನೆಲ್ ನ ಮೊದಲ ಬಾರಿ ವೀಕ್ಷಿಸುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗಿದ್ರೆ ಮೊದಲ ಪ್ರಶ್ನೆ ಏನೆಂದು ನೋಡೋಣ. ಒಂದು ಗಂಟೆಯಲ್ಲಿ ಒಟ್ಟು ಎಷ್ಟು ಸೆಕೆಂಡುಗಳಿವೆ? ಎ 2400, ಬಿ 3600, ಸಿ 3650, ಡಿ 3000. ಸರಿಯಾದ ಉತ್ತರ 3600. ಒಂದು ಗಂಟೆಯಲ್ಲಿ ಒಟ್ಟು 3600 ಸೆಕೆಂಡುಗಳಿವೆ. ಮುಂದಿನ ಪ್ರಶ್ನೆ, ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಷ್ಟು ವ್ಯಂಜನಗಳಿವೆ? ಎ 21, ಬಿ 30, ಸಿ 26, ಡಿ 6. ಸರಿಯಾದ ಉತ್ತರ 21. ಹೆಚ್ಚಿನ ಇಂಗ್ಲಿಷ್ ಉಚ್ಚಾರಣೆಗಳಲ್ಲಿ 24 ವ್ಯಂಜನ ಶಬ್ದಗಳಿವೆ. ಸಾಮಾನ್ಯ ಇಂಗ್ಲಿಷ್ ವರ್ಣಮಾಲೆಯು 21 ಅಕ್ಷರಗಳಿಂದ ತಿಳಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಚಿಪ್ಸ್ ನ ಪ್ಯಾಕೆಟ್ ಅಲ್ಲಿ ಯಾವ ರೀತಿಯ ಗ್ಯಾಸ್ ತುಂಬಿರುತ್ತದೆ? ಎ ಹೀಲಿಯಂ, ಬಿ ಆಕ್ಸಿಜನ್, ಸಿ ಕಾರ್ಬನ್ ಡೈಆಕ್ಸೈಡ್, ಡಿ ನೈಟ್ರೋಜನ್. ಸರಿಯಾದ ಉತ್ತರ ನೈಟ್ರೋಜನ್. ಚಿಪ್ಸ್ ಪ್ಯಾಕೆಟ್ ನಲ್ಲಿರುವ ಗಾಳಿಯು ಸಾಮಾನ್ಯ ಗಾಳಿಯಲ್ಲ, ಅದು ನೈಟ್ರೋಜನ್ ಆಗಿದೆ. ಚಿಪ್ಸ್ ಆಕ್ಸಿಡೀಕರಣಗೊಳ್ಳುವುದನ್ನು ತಡೆಯುವುದು, ಇದರಿಂದ ಅವು ಹಳಸಿದ ಅಥವಾ ಸೋಜಿಗದಂತಾಗದಂತೆ ಮಾಡುವುದು ಇದನ್ನು ತುಂಬುವ ಹಿಂದಿನ ಆಲೋಚನೆಯಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಎ ಹಾಕಿ, ಬಿ ಕ್ರಿಕೆಟ್, ಸಿ ಟೆನ್ನಿಸ್, ಡಿ ಫುಟ್ಬಾಲ್. ಸರಿಯಾದ ಉತ್ತರ ಹಾಕಿ. ಮುಂದಿನ ಪ್ರಶ್ನೆ, ಕ್ರಿಕೆಟ್ ತಂಡದಲ್ಲಿ ಒಟ್ಟು ಎಷ್ಟು ಆಟಗಾರರಿದ್ದಾರೆ? ಎ 10, ಬಿ 11, ಸಿ 12, ಡಿ 13. ಸರಿಯಾದ ಉತ್ತರ 11. ಸಾಮಾನ್ಯ ಕ್ರಿಕೆಟ್ ಆಟವು ಪ್ರತಿ ತಂಡದಲ್ಲಿ 11 ಆಟಗಾರರನ್ನು ಹೊಂದಿರುತ್ತದೆ. ಇದು ಮೂಲಭೂತವಾಗಿ ಬೇಸ್ಬಾಲ್ಗೆ ಹೋಲುತ್ತದೆ. ಮುಂದಿನ ಪ್ರಶ್ನೆ, ನೇತಾಜಿ ಎಂದೇ ಜನಪ್ರಿಯರಾಗಿದ್ದವರು ಯಾರು? ಎ ಸರ್ದಾರ್ ವಲ್ಲಭಾಯಿ ಪಟೇಲ್, ಬಿ ಜವಾಹರಲಾಲ್ ನೆಹರು, ಸಿ ಬಾಲಗಂಗಾಧರ್ ತಿಲಕ್, ಡಿ ಸುಭಾಷ್ ಚಂದ್ರ ಬೋಸ್. ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಅವರು ಜನಪ್ರಿಯವಾಗಿ ನೇತಾಜಿ ಅಂದರೆ ಗೌರವಾನ್ವಿತ ನಾಯಕ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದರು. ಮುಂದಿನ ಪ್ರಶ್ನೆ, ಗಿದ್ದಾ ಎಂಬುದು ಯಾವ ರಾಜ್ಯದ ಗ್ರಾಮೀಣ ನೃತ್ಯವಾಗಿದೆ? ಎ ಪಂಜಾಬ್, ಬಿ ಅಸ್ಸಾಂ, ಸಿ ಗುಜರಾತ್, ಡಿ ಆಂಧ್ರಪ್ರದೇಶ. ಸರಿಯಾದ ಉತ್ತರ ಪಂಜಾಬ್. ಗಿದ್ದಾ ಭಾರತ ಮತ್ತು ಪಾಕಿಸ್ತಾನದ ಮಹಿಳೆಯರು ಹಬ್ಬಗಳ ಹಾಗೂ ಬಿತ್ತನೆ ಕೊಯ್ಲು ಮಾಡುವ ಸಮಯದಲ್ಲಿ ಮಾಡುವ ಸಾಂಪ್ರದಾಯಿಕ ಗ್ರಾಮೀಣ ನೃತ್ಯವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಸೂರ್ಯವು ಈ ಕೆಳಗಿನವುಗಳಲ್ಲಿ ಏನಾಗಿದೆ? ಎ ಗ್ರಹ, ಬಿ ನಕ್ಷತ್ರ, ಸಿ ಧೂಮಕೇತು, ಡಿ ಕ್ಷುದ್ರ ಗ್ರಹ. ಸರಿಯಾದ ಉತ್ತರ ನಕ್ಷತ್ರ.
ಸೂರ್ಯನು ಸೌರವ್ಯೂಹದ ಕೇಂದ್ರದಲ್ಲಿರುವ ನಕ್ಷತ್ರವಾಗಿದೆ. ಇದು ಬಿಸಿ ಪ್ಲಾಸ್ಮಾದ ಬಹುತೇಕ ಪರಿಪೂರ್ಣವಾದ ಚೆಂಡಾಗಿದೆ. ಅದರ ಮಧ್ಯಭಾಗದಲ್ಲಿ ಪರಮಾಣು ಸಮ್ಮಿಲನ ಕ್ರಿಯೆಗಳಿಂದ ಪ್ರಕಾಶಮಾನಕ್ಕೆ ಬಿಸಿಯಾಗುತ್ತದೆ. ಮುಂದಿನ ಪ್ರಶ್ನೆ, ಕ್ಯಾಟರಾಕ್ಟ್ ಎಂಬುದು ಯಾವ ಅಂಗದ ರೋಗವಾಗಿದೆ? ಎ ಕಿವಿ, ಬಿ ಶ್ವಾಸಕೋಶ, ಸಿ ಕಣ್ಣು, ಡಿ ಹೃದಯ. ಸರಿಯಾದ ಉತ್ತರ ಕಣ್ಣು. ಕ್ಯಾಟರಾಕ್ಟ್ ಎಂಬುದು ಕಣ್ಣಿನ ಪೊರೆಯಾಗಿದೆ. ಇದು ನೀವು ವಯಸ್ಸಾದಂತೆ ನಿಮ್ಮ ಕಣ್ಣುಗಳಲ್ಲಿನ ಸಾಮಾನ್ಯ ಬದಲಾವಣೆಗಳಿಂದ ಹೆಚ್ಚಿನ ಕಣ್ಣಿನ ಪೊರೆಗಳು ಉಂಟಾಗುತ್ತವೆ. ಮುಂದಿನ ಪ್ರಶ್ನೆ, ಎಷ್ಟು ವರ್ಷಗಳ ನಂತರ ಒಲಿಂಪಿಕ್ಸ್ ಪಂದ್ಯಗಳನ್ನು ನಡೆಸಲಾಗುತ್ತದೆ? ಎ ಮೂರು, ಬಿ ನಾಲ್ಕು, ಸಿ ಐದು, ಡಿ ಆರು. ಸರಿಯಾದ ಉತ್ತರ ನಾಲ್ಕು. ಒಲಿಂಪಿಕ್ ಕ್ರೀಡಾಕೂಟವು ಅಂತಾರಾಷ್ಟ್ರೀಯ ಕ್ರೀಡಾ ಉತ್ಸವವಾಗಿದ್ದು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಯಾರು? ಎ ದೇವರಾಜ್ ಅರಸ್, ಬಿ ಬಂಗಾರಪ್ಪ, ಸಿ ಕೆಸಿ ರೆಡ್ಡಿ, ಡಿ ಎಚ್ ಡಿ ದೇವೇಗೌಡ. ಸರಿಯಾದ ಉತ್ತರ ಕೆಸಿ ರೆಡ್ಡಿ. ಕೆಸಿ ರೆಡ್ಡಿ ಅಥವಾ ಕ್ಯಾಸಂಬಳ್ಳಿ ಚೆಂಗಲರಾಯ ರೆಡ್ಡಿ ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ ಅಕ್ಟೋಬರ್ 25, 1947 ಮಾರ್ಚ್ 1952 ಆಗಿನ ಮೈಸೂರು ರಾಜ್ಯದ ಮೊದಲನೇ ಮುಖ್ಯಮಂತ್ರಿ ಆಗಿದ್ದರು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದೀರಿ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.